ಆ ಹೋಮ್ ಮಿನಿಸ್ಟರ್ ಅಂತ ಮಾಡ್ಕೊಂಡ್ಬಿಟ್ಟವ್ರೆ ಆಹಾ ಎಂತ ಮುತ್ತು ರತ್ನಗಳನ್ನ ಹಿಡಿದವ್ರೆ ಈಗ ಅಂದ್ರೆ ನಿಮ್ ಜಿಲ್ಲೆಯಲ್ಲಿ ಎರಡು ಮುತ್ತು ರತ್ನಗಳಿವೆ ಅದ್ರ ಬಗ್ಗೆ ನಾವು ಬರ್ತೀವಿ ನೆಕ್ಸ್ಟ್ ಹೋಮ್ ಮಿನಿಸ್ಟರ್ ಆ ಪೊಲೀಸ್ ಅವ್ರ ಬಗ್ಗೆ ಆ ಹೆಣ್ಮಕ್ಳ ಬಗ್ಗೆ ಆ ಕತೆ ಅಯ್ಯೋ 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 ಎಲ್ಲಿ ಯಾವ 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 ಎಲ್ಲಿ ಬರಟ್ಲಾ ಮಾಡಿದ್ರು ಗೊತ್ತಿಲ್ಲ ನನಗೆ ಕಾಕಿ ಬಟ್ಟೆನೂ ಬಿಡ ಅದಾದ್ರೆ ಪೊಲೀಸ್ ಸ್ಟೇಷನ್ ಇವ್ರ ಕಾಲದಲ್ಲಿ ಕೇಸರಿ ಶಾಲೆ ಹಾಕೊಂಡ್ಬಿಟ್ಟು ನಿಲ್ಸ್ಕೊಂಡ್ಬಿಟ್ಟವ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೆಲ್ಲ ಉಡುಪಿಲಿ ಅಲ್ಲೆಲ್ಲ ಮಂಗಳೂರು ಕಡೆ ಇಲ್ಲಿ ಅದನ್ನೆಲ್ಲ ಈಗ ನಾವು ಟೈಮ್ ಇಲ್ಲ ಅದಕ್ಕೆಲ್ಲ ನಾನು ಕೆಲವು ವಿಚಾರಗಳ ಮಾತಾಡಬೇಕು ಈಗ ಬಿಡಿ ಆ ಹೋಮ್ ಮಿನಿಸ್ಟರ್ಗಳ ಬಗ್ಗೆ ನಿಧಾನ ನಾವು ಮಾತಾಡೋಣ ಸದ್ಯಕ್ಕೆ ಅವರಿಬ್ರು ಅವರೇ ಅವರಿಬ್ರು ಹೋಮ್ ಮಿನಿಸ್ಟರ್ನ ಕ್ಷೇತ್ರ ನೋಡಿಕೊಂಡು ಅವ್ರಿಗೆ ಉತ್ತರ ಕೊಡ್ತಾರೆ ಬೆಳಗ್ಗೆ ಸಾಯಂಕಾಲ ಮುನ್ಸಿಪಾಲ್ಟಿಲಿ ಆಗಲೆ ಕಾರ್ಪೆ ವಾಲಿ ಸಿಎಂಸಿಲಿ ಕೊಟ್ಟವ್ರೆ ಬೇರೆ ಮಾಡ್ತಾರೆ ಅದು ಬೇರೆ ವಿಚಾರ ನೆಕ್ಸ್ಟ್ ಎಲೆಕ್ಷನ್ ಆಮೇಲೆ ನಾನು ಮಾತಾಡ್ತೀನಿ ತಮ್ಗೆ ನಾನು ಕೇಳೋದಿಷ್ಟೇ ಬಹಳ ವಿಚಾರಗಳಿದೆ ಕಾಂಪನ್ಸೇಷನ್ ಕೊಡಲಿಲ್ಲ ಬಡವ್ರಿಗೆ ಸಹಾಯ ಆಗಲಿಲ್ಲ ಪಂಚಾಯತಿಗೆ ಗಣಗಳ ಹಣ ಬಿಡುಗಡೆ ಆಗಲಿಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡಲಿಲ್ಲ ಅಲ್ಲದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೀತಲ್ಲ ಏನ್ ಇವ್ರ ಮನೆ ಆಸ್ತಿನ ಸಂವಿಧಾನದಲ್ಲಿ ರಾಜೀವ್ ಗಾಂಧಿ ಅವರು 73 74 ತಿದ್ದುಪಡಿ ತಂದು ಅಧಿಕಾರ ಕೊಡ್ಲಿಲ್ವಾ ಎಲೆಕ್ಷನ್ ಮುಗಿದಷ್ಟೇ ಎಲೆಕ್ಷನ್ ಮಾಡಬೇಕು ದಳಾರ ಗೆಲ್ಲಿ ಬಿಜೆಪಿ ಅವರ ಗೆಲ್ಲಿ ಕಾಂಗ್ರೆಸ್ ಅವರ ಗೆಲ್ಲಿ ಯಾವ ನಾಳೆ ಗೆದ್ಕೊಳ್ಳಪ್ಪ ಅಧಿಕಾರ ಇದೆಯಲ್ಲ ನಿಮ್ಗೇನ್ರಿ ಭಯ ಯಾಕ ಭಯ ನಿಮ್ಗೆ ಅಂತ ಸೋಲಿನ ಭಯ ಸೋಲಿನ ಭಯ ಇವತ್ತು ಎಲೆಕ್ಷನ್ ಸೋಲ್ತೀವಿ ಅಂತೇಳಿ ಮುಂದಕ್ಕೆ ಅದನ್ನ ಕಾನೂನು ತಂದ್ಬಿಟ್ಟವ್ರ ಈಗ ಹಿಂದೆ ಇತ್ತಂತೆ ಅದನ್ನ ಕಾನೂನು ತಂದ್ಬಿಟ್ಟವ್ರ ಅದು ಯಾರದು ಈಶ್ವರಪ್ಪ ಅದಕ್ಕೆ ಮಂತ್ರಿ ಮಂತ್ರಿ ಬುದ್ಧಿ ಕಲಿಸ್ಬೇಕೀಗ ಯಾರ್ಯಾರು ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೀರಿ ನಿಮ್ ನಿಮ್ ಕಾನೂನಲ್ಲಿ ನಿಮ್ ನಿಮ್ಮ ವ್ಯಾಪ್ತಿಯಲ್ಲಿ ಏನೇನಿದೆ ಒಂದೊಂದು ಎರಡೆರಡು ನಾಲ್ಕು ಸೀಟಾರು ಕೂಡ ಈಗ ತಲುಪಿಸ್ಬೇಕು ಈಗ ನೀವು ತಲುಪಿಸ್ಬೇಕು ಇವತ್ತು ಪ್ರಸನ್ನರವರು ವಿಧಾನ ಪರಿಷತ್ನಲ್ಲಿ ನಿಮ್ಮ ಪರವಾಗಿ ಉತ್ತಮವಾದಂತಹ ಕೆಲಸವನ್ನ ಕಳೆದ 6 ವರ್ಷದಿಂದ ಮಾಡಿದ್ದಾರೆ ಅವರು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಟ್ಟಾಳು ಅದಕ್ಕೆ ನಾನು ಸಿದ್ದರಾಮಯ್ಯನವರು ಇವತ್ತು ಬಂದಿರೋದು ಪ್ರಸನ್ನ ಅಲ್ಲ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅಂತ ಹೇಳಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ